ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಕತೆ ಎಲ್ಲೂ ಕೂಡ ಪ್ರಭಾವಿಗಳಿದ್ದಾರೆ ಹ್ಮ್ ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಪ್ರಕಾಶಂಪುರ್ ಕಾಶಂಪುರ್ಪುರ್ ಲೆಕ್ಕಾಚಾರ ಏನು ಮೊದಲ ಕ್ಷೇತ್ರ ಬಸವ ಕಲ್ಯಾಣ ಕ್ಷೇತ್ರ ಬಸವ ಕಲ್ಯಾಣ ಸೊ ಬಿಜೆಪಿಯಿಂದ ಸಿಟಿಂಗ್ ಎಂ ಎಲ್ ಎ ಸಲಗಾರ್ ಕಾಂಗ್ರೆಸ್ ವಿಜಯ್ ಸಿಂಗ್ ಜೆಡಿಎಸ್ ನ ಸಂಜಯ್ ವಾಡೇಕರ್ ಬಹಳ ಆಶ್ಚರ್ಯ ಮಲ್ಲಿಕಾರ್ಜುನ್ ಕುಬಾರ್ ಜೆಡಿಎಸ್ ಕ್ಯಾಂಡಿಟ್ ಆಗ್ತಾರೆ ಅಂತಿತ್ತು ಕುಮಾರ್ ಎಲ್ಲಾ ಆಯ್ತು ಸಂಜಯ್ ವಾಡೇಕರ್ ಅನೌನ್ಸ್ ಮಾಡಿದ್ರು ಅರ್ಥ ಆಗ್ಲಿಲ್ಲ ಟಿಕೆಟ್ ಸಿಗದೇ ಇಲ್ಲ ಭಗವಂತ್ ಕುಬಾ ಫುಲ್ ಸ್ಟ್ರಾಂಗ್ ಟಿಕೆಟ್ ಮಿಸ್ ಅನ್ನೋ ಲೆಕ್ಕಾಚಾರ ಆಯ್ತು ಮತ್ತೆ ಶರಣು ಸಲ್ಗಾರ್ ಟಿಕೆಟ್ ವಿಜಯ್ ಸಿಂಗ್ ತಂದೆ ಆದಂತ ಕೋಟೆ ಕಟ್ಕತಾರೆ ಗುಂಡು ರೆಡ್ಡಿ ಸಮೇತ ಎಲ್ಲ ಬಂದು ಕಾಂಗ್ರೆಸ್ ಸೇರ್ಕೊಂಡವ್ರ ಕಾಂಗ್ರೆಸ್ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಳ್ತಿದೆ ಇಲ್ಲೇನು ಅಂದ್ರೆ ತ್ರಿಕೋನ ಸ್ಪರ್ಧೆ ಕ್ಷೇತ್ರ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ತ್ರಿಕೋನ ಸ್ಪರ್ಧೆ ಇದೆ ವಿಜಯ್ ಸಿಂಗ್ ಎಸ್ ಎಲ್ ಆಗತ್ತೆ ಅನ್ನೋದು ಅವ್ರ ಭಾವನೆ ಶರಣು ಸಲ್ಗಾರ್ ನಾನು ಜನಕ್ಕೆ ಶರಣಾಗ್ತೀನಿ ಗೆಲುವು ಅನ್ನೋ ಲೆಕ್ಕಾಚಾರ ಬಟ್ ಟಫ್ ಆಯ್ತಿದೆ ಬಸವ ಕಲ್ಯಾಣ ಎಸ್ ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಕಾಂಗ್ರೆಸ್ ನಮ್ದೇ ಹವಾ ಅಂತಿದ್ದಾರೆ ನೋಡಬೇಕು ಮುಂದಿನ ಕ್ಷೇತ್ರ